ತಾಲೂಕು ಹಳೇಬೀಡು ವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಎನ್ ಶ್ರೀಕಾಂತ್ ನೇತೃತ್ವದಲ್ಲಿ ಗಟ್ಟದಹಳ್ಳಿ ಬಳಿ ಟವರ್ನ ಜನರೇಟರ್ನಿಂದ ಡೀಸೆಲ್ ಕದ್ದ ಡಕಾಯಿತರನ್ನು ಹಳೇಬೀಡು ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಇಂಡೋಸ್ ಟವರ್ ಕಂಪನಿಯಲ್ಲಿ ಭದ್ರತಾ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ದೂರು ನೀಡಿದ ಹಿನ್ನೆಲೆ ಅಧಿಕಾರಿಗಳಾದ ಡಿವೈಎಸ್ಪಿ ಅಶೋಕ್ ಆದೇಶದ ಮೇರೆಗೆ ಹಳೇಬೀಡು ವೃತ್ತ ನಿರೀಕ್ಷಕ ಎಸ್ಎನ್ ಶ್ರೀಕಾಂತ್ ಮತ್ತು ಹಳೇಬೀಡು ಪಿಎಸ್ಐ ದೇವರಾಜು ಟವರ್ಗೆ ಭೇಟಿ ನೀಡಿದ ವೇಳೆಯಲ್ಲಿ ಟವರ್ ಬೀಗ ಮುರಿದು 25 ಲೀಟರ್ ಡೀಸೆಲ್ ಕದ್ದಿರುವುದು ಸಾಬೀತಾಗಿದೆ. ಇದರ ಹಿನ್ನೆಲೆ ತಾಲೂಕಿನಾದ್ಯಂತ ತನಿಖೆ ಚುರುಕುಗೊಳಿಸಿ ಮೂರು ಜನ ಕದೀಮರಾದ ಮಹಂತೇಶ್, ಮಲ್ಲಿಕಾರ್ಜುನ್, ಚಿತ್ರಶೇಖರ್, ಮಹಾಲಿಂಗಪ್ಪ, ಕಿರಣ್, ದೇವರಾಜನ್ನ ಬಂಧಿಸಿ 45 ಲೀಟರ್ ಡೀಸೆಲ್, ಕೃತ್ಯಕ್ಕೆ ಬಳಸಿದ ಎರಡು ಬೈಕ್, ಒಂದು ಟಾಟಾ ಎಸಿ ಆಟೋ ಹಾಗೂ ಒಂದು ಮ್ಯಾಗ್ಜಿಮ್ ಆಟೋ ವಶ ಪಡಿಸಿಕೊಂಡಿದ್ದಾರೆ. ಜೊತೆಗೆ ಕದೀಮರಿಂದ ಸುಮಾರು 14,03,825 ರೂಪಾಯಿ ಮೌಲ್ಯದ ಮಾಲನ್ನ ವಶಪಡಿಸಿಕೊಳ್ಳಲಾಗಿದೆ. बेंगलुरु न्यूज़ ये तो निम्न ध्वनि.